ವಯಸ್ಸು ಬರೀ 40, ಸಾಧಿಸುವ ಆಸೆ ಬೆಟ್ಟದಷ್ಟಿತ್ತು. ಅವಕಾಶಗಳ ಮಹಾಪೂರ್ವೆ ಹರಿದು ಬರ್ತಾ ಇತ್ತು. ಆದರೆ ವಿಧಿ ಯಾವುದಕ್ಕೂ ಅವಕಾಶವನ್ನು ಕೊಡಲಿಲ್ಲ. ವಿಧಿ ಆಟವೇ ಬೇರೆ ಇತ್ತು ನೋಡಿ. ನಾವೇನೋ ಬಯಸಿದ್ರೆ ವಿಧಿ ಇನ್ನೊಂದೇನೋ ಬಯಸಿರುತ್ತೆ ಅನ್ನುವಂಥದ್ದು ಸಿದ್ಧಾರ್ಥ ಶುಕ್ಲ ಅವರ ಬದುಕಿನಲ್ಲಿ ಹಾಗೆ ಆಗ್ಬಿಡ್ತು. ನಾನೀಗ ಹೇಳ್ತಾ ಇರೋದು ನಟ ಸಿದ್ಧಾರ್ಥ ಶುಕ್ಲ ಸಾವಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಹೆತ್ತಮ್ಮನ ಮುಂದೆಯೇ ಪ್ರಾಣ ಹೋದ್ರೆ ಆ ಹೆತ್ತಮ್ಮನ ಪರಿಸ್ಥಿತಿ ಹೇಗಾಗಿರ್ಬೇಡ ಹೇಳಿ. ಹೌದು, ನಟ ಸಿದ್ಧಾರ್ಥ ಶುಕ್ಲ ತನ್ನ ತಾಯಿಯ ಎದುರುಗಡೆ ಪ್ರಾಣವನ್ನ ಬಿಟ್ರು. ಸಿದ್ಧಾರ್ಥ ಶುಕ್ಲ ಬಿಗ್ ಬಾಸ್ ವಿನ್ ಆಗ್ತಾ ಇದ್ದ ಹಾಗೆ ಇಡೀ ದೇಶಾದ್ಯಂತ ಹೆಸರು ಮಾಡಿದ್ರು. ಬಹಳ ಅವಕಾಶಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇತ್ತು. ಅದೆಲ್ಲವನ್ನು ಕೂಡ ಬಾಚಿಕೊಳ್ಬೇಕು, ನಾನು ಸಾಧನೆಯ ಶಿಖರವನ್ನು ಏರಿಯೇ ಬಿಟ್ಟೆ ಅನ್ನೋ ಸಂದರ್ಭದಲ್ಲಿ ಸಿದ್ಧಾರ್ಥ ಶುಕ್ಲ ಪರಿಸ್ಥಿತಿ ಹೇಗಾಯ್ತು ನೋಡಿ. ಅವರ ಸಾವಿಗೆ ಸಂಬಂಧಪಟ್ಟಾಗ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ, ಹಾಗೆ ಸದ್ಯದ ಬೆಳವಣಿಗೆಗಳನ್ನು ಹೇಳ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಶೆಹನಾಜ್ ಗಿಲ್ ಅಂತ ಹೇಳಿ ಸಿದ್ಧಾರ್ಥ ಶುಕ್ಲ ಅವರನ್ನ ತೀರಾ ತೀರಾ ವಿಪರೀತ ಹಚ್ಕೊಂಡು ಬಿಟ್ಟಿದ್ರು. ಅವರಿಬ್ರು ಕೂಡ ಪ್ರೀತಿಯಲ್ಲೂ ಕೂಡ ಬಿದ್ದಿದ್ರು. ಆದರೆ ಇದೀಗ ಪ್ರಿಯತಮನನ್ನು ಕಳೆದುಕೊಂಡಂಥ ಆಕೆಯ ಪರಿಸ್ಥಿತಿ ಹೇಗಾಗಿರ್ಬೇಡ, ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಒಟ್ಟಾರಾಗಿ ಮೊನ್ನೆ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ಬೆಳಗ್ಗೆ ಮುಂಚೆ 3 ಗಂಟೆ 3:30 ಆಗಿರ್ಬೋದು, ಅವ್ರ ತಾಯಿ ಹೇಳಿರುವಂಥ ಡೀಟೇಲ್ಸ್ ಇದು. ಸಿದ್ಧಾರ್ಥ ಶುಕ್ಲ ಅವರಿಗೆ ಚೆಸ್ಟ್ ಪೇನ್ ಕಾಣಿಸ್ಕೊಳ್ಳುತ್ತೆ, ಸ್ವಲ್ಪ ಅನೀಸಿ ಫೀಲ್ ಆಗ್ತಾ ಇರುತ್ತೆ. ಸಿದ್ಧಾರ್ಥ ಶುಕ್ಲ ಅವರಿಗೆ ಏನೋ ಆಗ್ತದೆ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ. ಸಾಧಾರಣವಾಗಿ ಸ್ವಲ್ಪ ಪೇನ್ ಆದರೆ ನಾವು ಯಾರನ್ನು ಕೂಡ ಕರೆದು ಹೇಳೋದಿಲ್ಲ ಹೀಗೆ ಪೇನ್ ಆಗ್ತಿದೆ ಅಂತೇಳಿ, ನಾವೇ ತಡ್ಕೊಂಡು ಸುಮ್ಮನೆ ಇರ್ತೀವಿ. ಸ್ವಲ್ಪ ಜಾಸ್ತಿನೇ ಪೇನ್ ಆಯಿತು ಅಂತ ಕಾಣುತ್ತೆ. ಹೀಗಾಗಿ ಅವ್ರ ತಾಯಿಯನ್ನು ಕರೆದು ಹೇಳ್ತಾರೆ, ಅಮ್ಮ ನನಗೆ ಹೀಗೆ ಚೆಸ್ಟ್ ಪೇನ್ ಆಗ್ತಿದೆ ಅಂತೇಳಿ. ಅವ್ರಿಗೆ ತಂದೆ ಇಲ್ಲ, ತಂದೆ ಕೂಡ ಹಾರ್ಟ್ ಅಟ್ಯಾಕ್ನಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರು ಸಹೋದರಿಯರು, ಹಾಗೆ ತಾಯಿ ಇರೋದು. ತಾಯಿ ಜೊತೆಗೆ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸ ಇದ್ದಾರೆ. ತಾಯಿಗೆ ಹೇಳಿದ ತಕ್ಷಣ ಅವರ ತಾಯಿ ನೀರು ಕುಡಿಸ್ತಾರೆ, ಅಂದರೆ ನೀರು ಕುಡಿದು ಮಲ್ಕು ಅಂತ ಹೇಳ್ತಾರೆ, ಏನೂ ಆಗೋದಿಲ್ಲ ಅಂತ. ಅವರು ಏನು ಅಂದ್ಕೊಳ್ತಾರೆ, ಗ್ಯಾಸ್ಟ್ರಿಕ್ಕು ಅಥವಾ ಏನೋ ಚಿಕ್ಕ ಪುಟ್ಟ ನೋವಿರ್ಬೋದು ಅಂತ. ಅವರಿಗೆ ಎಲ್ಲೂ ಕೂಡ ಗೊತ್ತಾಗಿಲ್ಲ, ಇದು ಹಾರ್ಟ್ ಅಟ್ಯಾಕ್ವರೆಗೂ ಕೂಡ ಹೋಗುತ್ತೆ ಅಂಥೇಳಿ ನೀರು ಕುಡಿದು ಸಿದ್ಧಾರ್ಥ ಶುಕ್ಲ ಮಲ್ಕೊಳ್ತಾರೆ. ಬೆಳಗ್ಗೆ ಹೆಚ್ಚು ಕಡಿಮೆ ಒಂದು 10 ಗಂಟೆ ಆದರೂ ಕೂಡ ಸಿದ್ಧಾರ್ಥ ಶುಕ್ಲ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಆಗ ತಾಯಿಗೆ ಭಯ ಆಗುತ್ತೆ. ತಕ್ಷಣವೇ ಅವರ ಫ್ರೆಂಡ್ಸ್ಗೊಂದು ಚೆನ್ನಾಗಿ ಕಾಲ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಬರ್ತಾರೆ, ಮುಂಬೈನ ಕೂಪರ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಡಾಕ್ಟರ್ ನೋಡಿದ್ರು ಹೇಳ್ತಾರೆ, ಇಲ್ಲ 4 ಗಂಟೆ ಮುಂಚೆಯೇ ಪ್ರಾಣ ಹೋಗ್ಬಿಟ್ಟಿದೆ ಅಂತ. ಹೆಚ್ಚು ಕಡಿಮೆ ಒಂದು 7:30 ಸುಮಾರಿಗೆ ಅವ್ರ ಪ್ರಾಣ ಹೋಗ್ಬಿಟ್ಟಿದೆ. ಅವರು ಚೆಸ್ಟ್ ಪೇನ್ ಅಂತ ಹೇಳಿದಾಗಲೇ ಏನಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಸಿದ್ಧಾರ್ಥ ಶುಕ್ಲ ಅವ್ರನ್ನ ಬದುಕಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಬಟ್ ಆ ತಾಯಿಗೆ ಏನು ಗೊತ್ತಾಗುತ್ತೆ, ಸಿದ್ಧಾರ್ಥ ಶುಕ್ಲ ಅವರು ಕೂಡ ಸಿಕ್ಕಾಪಟ್ಟೆ ಪೇನ್ ಬರ್ತದೆ, ನನಗೆ ಆಗ್ತಾನೇ ಇಲ್ಲ ಅಂದಿದ್ರೆ ಏನಾದರೂ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರೇನೋ. ಬಟ್ ಆ ತಾಯಿಗೆ ಗೊತ್ತಾಗಿಲ್ಲ, ಪಾಪ ಏನೋ ಗ್ಯಾಸ್ಟ್ರಿಕ್ ಏನೋ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಇನ್ನು ಹೃದಯಾಘಾತ ಕಾರಣ ಏನು ಅಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಒಂದು ನಾವು ಹೆರಿಡಿಟಿ ಅಂತ ಕರಿತೀವಿ. ಸಿದ್ಧಾರ್ಥ ಶುಕ್ಲ ಅವರ ತಂದೆಗೂ ಕೂಡ ಇದೇ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಸೇಮ್ ಇದೀಗ ಸಿದ್ಧಾರ್ಥ ಶುಕ್ಲ ಅವರಿಗೂ ಕೂಡ ಆಗಿದೆ. ತುಂಬ ಫ್ಯಾಮಿಲಿ ಹೀಗೆ ಆಗಿರುತ್ತೆ. ಅವರ ತಂದೆಗೆ ಯಾವುದೋ ಒಂದು ಕಾಯಿಲೆ ಇರುತ್ತೆ, ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ, ಅವ್ರ ಮಕ್ಕಳಿಗೂ ಕೂಡ ಬರುತ್ತೆ. ಈ ರೀತಿಯಾಗಿ ಒಂದು ಹೆರಿಡಿಟಿ ಆ ಜೀನ್ಸಲ್ಲಿ ಬಂದ್ಬಿಡುತ್ತೆ. ಇದು ಕೂಡ ಒಂದು. ಮತ್ತೊಂದು ಅದೆಲ್ಲದಕ್ಕಿಂತ ಮಿಗಿಲಾಗಿ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಹಾಗೆ ಡಾಕ್ಟರ್ ಇದೊಂದು ಎಕ್ಸಾಂಪಲ್ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಬುದ್ಧಿವಾದವನ್ನು ಹೇಳ್ತಿದ್ದಾರೆ. ಸಿಕ್ಕಾಬಟ್ಟೆ ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಸ್ಮೋಕ್ ಮಾಡಬೇಡಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಸಿದ್ಧಾರ್ಥ ಶುಕ್ಲ ಅವರಿಗಿತ್ತು. ತುಂಬ ಸ್ಟ್ರೆಸ್ಸಿಗೆ ಸಹಜವಾಗಿ ಒಳಗಾಗಿ ಒಳಗಾಗ್ತಾರೆ, ತುಂಬ ಸಿಕ್ಕಾಬಟ್ಟೆ ಸ್ಮೋಕ್ ಕೂಡ ಮಾಡ್ತಾ ಇದ್ರಂತೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ವಿಪರೀತವಾದಂಥ ವರ್ಕೌಟ್ ಮಾಡ್ತಾ ಇದ್ರು. ಮಾಮೂಲಿ ವರ್ಕೌಟ್ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ, ಬಟ್ ಈ ಸ್ಟಿರಾಯ್ಡ್ ತಗೊಳ್ಳೋದು ಇಂಥದ್ದೆಲ್ಲವನ್ನು ಕೂಡ ಮಾಡಿದ ಸಂದರ್ಭದಲ್ಲಿ ಅದು ನಮ್ಮ ದೇಹದ ಮೇಲೆ ಪ್ರೆಷರನ್ನು ಕೊಡ್ತಾ ಹೋಗುತ್ತೆ, ನಮ್ಮ ಹಾರ್ಟಿನ ಮೇಲೆ ಪ್ರೆಷರನ್ನು ಕೊಡ್ತಾ ಹೋಗುತ್ತೆ. ಸಿದ್ಧಾರ್ಥ ಶುಕ್ಲ ಅವರ ವಿಚಾರದಲ್ಲೂ ಕೂಡ ಹೀಗಾಯಿತು. ಅದೆಲ್ಲದರ ಪರಿಣಾಮ ಎನ್ನುವಂತೆ ಹೃದಯಾಘಾತ ಸಂಭವಿಸಿಬಿಡ್ತು ನೋಡಿ. ಅದರಲ್ಲೂ ಕೂಡ ಇತ್ತೀಚೆಗೆ ತುಂಬ ಚಿಕ್ಕ ವಯಸ್ಸಿಗೆ ಬಹಳ ಜನಕ್ಕೆ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಇನ್ನು ಎರಡನೇ ವಿಚಾರ, ಅವರ ಬಾಡಿನ ಇನ್ನೂ ಕೂಡ ಅವರ ಪೋಷಕರಿಗೆ ಹಸ್ತಾಂತರಿಸಿಲ್ಲ. ಯಾವ ಕಾರಣಕ್ಕಾಗಿ? ಸಾವನ್ನಪ್ಪಿ ಬಹಳ ಟೈಮ್ ಆಯಿತು, ಸಾಕಷ್ಟು ಬಾಲಿವುಡ್ ನಟ ನಟಿಯರೆಲ್ಲರೂ ಕೂಡ ಸಿದ್ಧಾರ್ಥ ಶುಕ್ಲ ಅವರಿಗೋಸ್ಕರ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಆಸ್ಪತ್ರೆಗೆ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ, ಬಟ್ ಬಾಡಿನ ಇನ್ನೂ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಕಳೆದ ಬಾರಿ ಸುಶಾಂತ್ ಸಿಂಗ್ ರಜಪೂತ್ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅದು ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು, ಅದು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿತ್ತು. ಕೊನೆಗೂ ಗೊತ್ತಾಗಲಿಲ್ಲ ಅದು ಸುಶಾಂತ್ ಸಿಂಗ್ ರಜಪೂತ್ ಅವ್ರದ್ದು ಕೊಲೆಯೋ ಅಥವಾ ಸೂಸೈಡ್ ಮಾಡಿಕೊಂಡ್ರು ಅಥವಾ ಇನ್ನೊಂದೇನಾಯಿತು ಕೊನೆಗೂ ಕೂಡ ಗೊತ್ತಾಗಲಿಲ್ಲ. ಬಟ್ ತುಂಬ ಸೆನ್ಸಿಟಿವ್ ಮ್ಯಾಟರ್ ಆಗಿ ಅದು ಪರಿವರ್ತನೆಯನ್ನು ಪಡೆದುಕೊಳ್ತು. ಯಾವಾಗ ಬೇಕಾದರೂ ಅದು ಕೇಸ್ ರೀಓಪನ್ ಆಗ್ಬೋದು ಎನ್ನುವಂಥ ಪರಿಸ್ಥಿತಿಯಲ್ಲಿ ಇದೆ ಸುಶಾಂತ್ ಸಿಂಗ್ ರಜಪೂತ್ ಅವ್ರದ್ದು. ಸೊ ಇಲ್ಲಿ ಎಡವಟ್ಟು ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ವೈದ್ಯರು ತುಂಬ ತುಂಬ ನಿಗಾವನ್ನು ವಹಿಸಿದ್ದಾರೆ. ಪ್ರತಿಯೊಂದನ್ನು ಕೂಡ ಇದೀಗ ಚೆಕ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಯ್ತಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಯ್ತಾ ಅಂತ. ಒಂದು ವಿಚಾರ ಹೇಳೋದು ಮರೆತುಬಿಟ್ಟೆ, ಸಿದ್ಧಾರ್ಥ ಶುಕ್ಲ ರಾತ್ರಿ ಯಾವುದೋ ಒಂದು ಔಷಧಿ ತಗೊಂಡು ಮಲ್ಕೊಂಡಿದ್ರಂತೆ, ಒಂದು ಟ್ಯಾಬ್ಲೆಟ್ಟು ಔಷಧಿನ ತಗೊಂಡು ಮಲ್ಕೊಂಡಿದ್ರಂತೆ ಅವ್ರ ತಾಯಿ ಹೇಳಿರೋ ಪ್ರಕಾರ. ಆ ಔಷಧಿ ಯಾವುದು, ಆ ಟ್ಯಾಬ್ಲೆಟ್ ಯಾವುದು, ಅದೇನಾದರೂ ಜೀವಕ್ಕೆ ಕುತ್ತನ್ನು ತಂತ, ಆ ಔಷಧಿನ ಯಾವ ಕಾರಣಕ್ಕಾಗಿ ತಗೊಳ್ತಾ ಇದ್ರು, ಮುಂಚೆಯಿಂದ ಏನಾದರೂ ಹಾರ್ಟ್ ಸಮಸ್ಯೆ ಇತ್ತಾ, ಎಲ್ಲವನ್ನು ಕೂಡ ಇದೀಗ
ಚೆಕ್ ಮಾಡುವಂತ ಕೆಲಸವನ್ನ ವೈದ್ಯರು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈ ಪ್ರೋಸೆಸ್ ಒಂದು ಮೆಡಿಕಲ್ ಪ್ರೋಸೆಸ್ ಇರುತ್ತಲ್ಲ, ಅವೆಲ್ಲವೂ ಕೂಡ ಎಂಡ್ ಆದ್ಮೇಲೆ ಬಾಡಿಯನ್ನ ಪೋಷಕರಿಗೆ ಹಸ್ತಾಂತರ ಮಾಡ್ತಾರೆ. ಆನಂತರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹೆಚ್ಚು ಕಡಿಮೆ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಅಂತ್ಯಕ್ರಿಯೆ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಅವರ ಬಾಡಿಗೆ ಸಂಬಂಧಪಟ್ಟಾದಂತ ಒಂದಷ್ಟು ವಿಚಾರಗಳು. ಸದ್ಯಕ್ಕೆ ಬಾಡಿಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ, ವೈದ್ಯರು ತುಂಬಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಈಗ ಸಿದ್ಧಾರ್ಥ್ ಶುಕ್ಲಾ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಶೆಹನಾಜ್ ಗಿಲ್. ಈ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಇವರ ಹೆಸರು ಪ್ರಸಿದ್ಧಿಯನ್ನು ಪಡೆದಿತ್ತು ಒಂದು, ಮತ್ತು ಬಿಗ್ ಬಾಸ್ ಸೀಸನ್ 13 ಯಾರ್ಯಾರು ನೋಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಈ ಜೋಡಿ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈ ಶೆಹನಾಜ್ ಗಿಲ್ ಹಾಗೆ ಸಿದ್ಧಾರ್ಥ್ ಶುಕ್ಲ ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ನಲ್ಲಿ ಪರಸ್ಪರ ಹಚ್ಕೊಂಡು ಬಿಟ್ಟಿದ್ರು ಅಂದರೆ, ಇವರಿಬ್ರು ಮದುವೆ ಆಗ್ತಾರೆ, ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಹೀಗೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಅವರಿಬ್ಬರ ನಡುವೆ ಅಷ್ಟೊಂದು ಒಂದು ಕಲ್ಮಶವಾದಂಥ ಸ್ನೇಹ ಇತ್ತು, ಒಂದು ನಿಷ್ಕಲ್ಮಶವಾದಂಥ ಸ್ನೇಹ ಇತ್ತು, ಒಂದೊಳ್ಳೆ ಆತ್ಮೀಯತೆ ಬಾಂಧವ್ಯ ಎಲ್ಲವೂ ಕೂಡ ಇತ್ತು. ಫ್ಯಾನ್ಸ್ ಬಹಳ ಪ್ರೀತಿಯಿಂದ ಅವ್ರನ್ನ ಸಿದ್ನಾಜ್ ಅಂತೇಳಿ ಕರಿತಾ ಇದ್ರು. ಅರವಿಂದ ದಿವ್ಯ ಹುಡುಗವರಿಗೆ ನಾವು ಅರ್ವಿಯ ಅಂತ ಹೇಗೆ ಕರಿತೀವಿ, ಅದೇ ರೀತಿಯಾಗಿ ಆ ಎರಡು ಜೋಡಿಗೆ ಸಿದ್ನಾಜ್ ಅಂತ ಹೇಳಿ ಫ್ಯಾನ್ಸ್ ಬಹಳ ಪ್ರೀತಿಯಿಂದ ಕರಿತಾ ಇದ್ರು. ಅವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಶೆಹನಾಜ್ ಗಿಲ್ ಸ್ವಲ್ಪ ಮಗು ತರ ಆಡ್ತಾ ಇದ್ರು, ಸಿದ್ಧಾರ್ಥ್ ಶುಕ್ಲಾ ಅದಕ್ಕೆ ಸ್ವಲ್ಪ ಅವರು ಕೂಡ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ತಗೊಳ್ತಿದ್ರು, ಅದರಿಂದ ಜೊತೆಗೆ ಅವರು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಅಲ್ಲಿ ಬಿಹೇವ್ ಅನ್ನ ಮಾಡ್ತಾ ಇದ್ರು. ಇನ್ನು ಸಿದ್ಧಾರ್ಥ್ ಶುಕ್ಲ ಯಾಕೆ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ರು ಅಂದ್ರೆ, ಈ ಜೋಡಿಯ ಒಂದು 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 ತುಂಟಾಟ ಜನರಿಗೆ ಇಷ್ಟ ಆಗಿತ್ತು ಒಂದು, ಮತ್ತು ಸಿದ್ಧಾರ್ಥ್ ಶುಕ್ಲ ಅವರ ಒಂದು ವ್ಯಕ್ತಿತ್ವ, ಅವರ ಮುಗ್ಧತೆಯು ಕೂಡ ಜನರಿಗೆ ಬಹಳ ಇಷ್ಟ ಆಗಿತ್ತು. ಅಷ್ಟರ ಮಟ್ಟಿಗೆ ಜನರನ್ನ ಅವರು ಆವರಿಸಿಕೊಳ್ಳೋದ್ರಲ್ಲೂ ಕೂಡ ಸಿದ್ಧಾರ್ಥ ಶುಕ್ಲ ಯಶಸ್ವಿ ಆಗಿದ್ರು. ಬಿಗ್ ಬಾಸ್ ನೋಡಿದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಈ ಜೋಡಿ ಹೇಗಿತ್ತು, ಸಿದ್ಧಾರ್ಥ್ ಶುಕ್ಲ ಜನರ ಎದುರುಗಡೆ ಹೇಗಿದ್ರು ಅಂತೇಳಿ. ಶೆಹನಾಜ್ ಗಿಲ್ ವಯಸ್ಸು ಚಿಕ್ಕದು, ಅವರ ಬಾರ್ನ್ ಡೇಟ್ 1993, ಸಿದ್ಧಾರ್ಥ್ ಶುಕ್ಲ ವಯಸ್ಸು ಅಂದ್ರೆ ಅವರ ಬಾರ್ನ್ ಇಸವಿ 1980, ಅಂದ್ರೆ ಇವರಿಬ್ಬರಿಗೆ ತುಂಬಾ ಏಜ್ ಡಿಫ್ರೆನ್ಸ್ ಇದ್ರೂ ಕೂಡ ಅವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇತ್ತು. ಶೆಹನಾಜ್ ಗಿಲ್ ಯಾವಾಗ್ಲೂ ಹೇಳ್ತಾ ಇದ್ರು, ನೀನ್ ಯಾರನ್ನ ಮದುವೆ ಆಗೋ ಬದಲು ನನ್ನೇ ಮದುವೆ ಆಗು, ನಾನು ರೆಡಿ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅದಕ್ಕೆ ಏನೋ ಒಂದು ಸಂಜಾಯಿಸಿ ಕೊಡುವಂತ ಕೆಲಸವನ್ನ ಸಿದ್ಧಾರ್ಥ್ ಶುಕ್ಲ ಮಾಡ್ತಾ ಇದ್ರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರಿಬ್ಬರು ಬಾಂಡಿಂಗ್ ಇನ್ನಷ್ಟು ಉತ್ತಮಗೊಂಡಿತ್ತು. ಒಂದಷ್ಟು ಸಾಂಗ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ರು, ಆಲ್ಬಮ್ ಸಾಂಗ್ಸ್ಗಳಲ್ಲಿ, ಬೇರೆ ಬೇರೆ ಶೋಗಳಲ್ಲೂ ಕೂಡ ಇವರಿಬ್ಬರು ಡ್ಯಾನ್ಸ್ ಮಾಡಿ ಎಲ್ಲರ ಮನಗೆಳೆಯ ಗೆಲ್ಲುವಲ್ಲೂ ಕೂಡ ಯಶಸ್ವಿ ಆಗಿದ್ರು. ಹಾಗೆ ಇತ್ತೀಚೆಗಷ್ಟು ಅನೌನ್ಸ್ ಕೂಡ ಮಾಡಿದ್ರು, ಹೌದು ನಾವಿಬ್ರು ಪ್ರೀತಿಯಲ್ಲಿ ಬಿದ್ದಿದ್ದೇವೆ ಅಂತೇಳಿ. ಹಿಂದೆಯೂ ಕೂಡ ಸಿದ್ಧಾರ್ಥ್ ಶುಕ್ಲ ಅವರಿಗೆ ಒಂದಷ್ಟು ಗರ್ಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ರಂತೆ. ಬಟ್ ಅವ್ರ ಲೈಫ್ನಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಆಗುತ್ತೆ, ಹೀಗಾಗಿ 40 ವಯಸ್ಸಾದರೂ ಕೂಡ ಅವರು ಮದುವೆ ಆಗಿರಲಿಲ್ಲ. ಬಟ್ ಇತ್ತೀಚೆಗಷ್ಟೇ ಶೆಹನಾಜ್ ಗಿಲ್ ಜೊತೆಗೆ ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಅಂತೇಳಿ ಸ್ವತಃ ಅವರೇ ಘೋಷಣೆಯನ್ನು ಕೂಡ ಮಾಡಿದರು. ಈಗ ಇಷ್ಟೆಲ್ಲ ಅವರಿಬ್ಬರ ನಡುವೆ ಬಾಂಡಿಂಗ್ ಇತ್ತಲ್ಲ, ಇದ್ದಕ್ಕಿದ್ದ ಹಾಗೆ ಪ್ರಿಯತಮನ ಸಾವು ಅಂದರೆ ಶೆಹನಾಜ್ ಗಿಲ್ ಅವರ ಪರಿಸ್ಥಿತಿ ಹೇಗಾಗಿರಬೇಡ? ಯಾವಾಗ ಸಿದ್ಧಾರ್ಥ್ ಶುಕ್ಲ ಅವರಿಗೆ ಇಂಥ ಪರಿಸ್ಥಿತಿ ಆಯಿತು, ಮಾಧ್ಯಮದವರೆಲ್ಲರೂ ಕೂಡ ಶೆಹನಾಜ್ ಗಿಲ್ ಅವರ ಒಂದು ಪ್ರತಿಕ್ರಿಯೆ ಪಡಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಬಟ್ ಮಾನಸಿಕವಾಗಿ ಸಂಪೂರ್ಣವಾಗಿ ಶೆಹನಾಜ್ ಗಿಲ್ ಕುಗ್ಗಿ ಹೋಗ್ಬಿಟ್ಟಿದ್ದಾರಂತೆ. ಅವರ ತಂದೆ ಪ್ರತಿ ಕ್ಷಣ ಫೋನ್ ಮಾಡಿ ಶೆಹನಾಜ್ ಗಿಲ್ಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶೆಹನಾಜ್ ಗಿಲ್ ಅನ್ನೋರು ನೋಡಿದವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಸೂಕ್ಷ್ಮವಾದಂಥ ಮನಸ್ಸವ್ರದ್ದು ಅಂತೇಳಿ. ತುಂಬ ಸೆನ್ಸಿಟಿವ್ ಆಗಿರುವಂಥ ವ್ಯಕ್ತಿ ಶೆಹನಾಜ್ ಗಿಲ್. ಹೀಗಾಗಿ ಅವರ ಪೋಷಕರಿಗೆ ಆತಂಕ ಶುರುವಾಗ್ಬಿಟ್ಟಿದೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಷ್ಟ ಅಂತೇಳಿ. ಹೀಗಾಗಿ ಅವರೆಲ್ಲರೂ ಕೂಡ ಇಡೀ ಕುಟುಂಬಸ್ಥರೇ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರಂತೆ. ಬಟ್ ತೀವ್ರ ಅಸ್ವಸ್ಥರಾಗ್ಬಿಟ್ಟಿದ್ದಾರಂತೆ ಶೆಹನಾಜ್ ಗಿಲ್. ಒಂದು ಮಾಹಿತಿ ಪ್ರಕಾರ ಯಾವುದೊಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅಂತ, ಇನ್ನೊಂದು ಮಾಹಿತಿ ಪ್ರಕಾರ ಅವರ ಮನೆಗೆ ವೈದ್ಯರನ್ನು ಕರೆಸಿಕೊಂಡು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆಯಂತೆ. ಈ ಒಂದು ಡೀಟೇಲ್ ಕೂಡ ಇದೆ. ಬಟ್ ಒಟ್ಟಾರೆಯಾಗಿ ಹೇಗಿದ್ದಾರೆ ಅನ್ನೋದು ಇಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ, ಶೆಹನಾಜ್ ಗಿಲ್ ಅವರ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇನ್ನು ಶೆಹನಾಜ್ ಗಿಲ್ ಅವರ ಹಿನ್ನೆಲೆ ಹೇಳ್ತಾ ಹೋದ್ರೆ, ಅವರು ಪಂಜಾಬ್ ಮೂಲದವರು, ಪಂಜಾಬಿ ಸಿಂಗರ್ ಹೌದು, ಪಂಜಾಬ್ನ ಒಂದಷ್ಟು ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು, ಒಂದಷ್ಟು ಆಲ್ಬಮ್ ಸಾಂಗ್ಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಹೀಗಾಗಿ ಅವರು ಬಿಗ್ ಬಾಸ್ ವೇದಿಕೆಯವರೆಗೆ ಬರೋದಕ್ಕೆ ಸಾಧ್ಯ ಆಗಿತ್ತು. ಇದೀಗ ಪ್ರಿಯತಮನನ್ನು ಕಳೆದುಕೊಂಡು ತೀರಾ ತೀರಾ ದುಃಖಿತರಾಗ್ಬಿಟ್ಟಿದ್ದಾರೆ ಶೆಹನಾಜ್ ಗಿಲ್. ಇಲ್ಲಿವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನೋಡ್ಬೇಕು ಇನ್ನು ಶೆಹನಾಜ್ ಗಿಲ್ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾರಾ ಅಂತ. ಐ ಥಿಂಕ್ ಸಾಧ್ಯತೆ ತೀರಾ ತೀರಾ ಕಡಿಮೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಅವರು ಅಸ್ವಸ್ಥರಾಗಿದ್ದರು ಒಂದು, ಮತ್ತು ಅಷ್ಟರ ಮಟ್ಟಿಗೆ ಹಚ್ಕೊಂಡು ಬಿಟ್ಟಿದ್ರಲ್ಲ, ಈಗ ಆ ಬಾಡಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾರಿಗಾದರೂ ಸಾಧ್ಯ ಆಗೋದಿಲ್ಲ ಬಿಡಿ. ಒಟ್ಟಾರೆಯಾಗಿ ಈಗ ಸಿದ್ಧಾರ್ಥ್ ಶುಕ್ಲ ಅವರನ್ನ ಕಳ್ಕೊಂಡು ಇಡೀ ಬಾಲಿವುಡ್ ಇದೀಗ ಕಂಬನಿಯನ್ನು ಬಿಡ್ತಾ ಇದೆ. ಸುಶಾಂತ್ ಸಿಂಗ್ ರಜಪೂತ್ ಸಾವನ್ನೇ ತುಂಬ ಜನರಿಗೆ ಅರ್ಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ತುಂಬ ಚಿಕ್ಕೇಜಿಗೆ ಸುಶಾಂತ್ ಸಿಂಗ್ ರಜಪೂತ್ರನ್ನ ಕಳ್ಕೊಂಡಿದ್ವಿ. ಇದೀಗ ಅದರ ಬೆನ್ನಲ್ಲೇ ನಮ್ಮಲ್ಲಿ ಸಂಚಾರಿ ವಿಜಯ್, ಅವ್ರ ವಯಸ್ಸು ಎಷ್ಟು, 37-38 ಸಂಚಾರಿ ವಿಜಯ್ ಕೂಡ ಸಾವನ್ನಪ್ಪಿದ್ರು. ಇಲ್ಲಿ ನೋಡ್ತಾ ಇದ್ದೀವಿ ಇದೀಗ ಸಿದ್ಧಾರ್ಥ್ ಶುಕ್ಲ ಸಾವನ್ನಪ್ಪಿದ್ದಾರೆ. ಬಹಳ ಚಿಕ್ಕೇಜಲ್ಲಿ ತುಂಬ ಜನ ಇತ್ತೀಚೆಗೆ ಸಾವನ್ನಪ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದೇನೋ ಎಡವಟ್ ಮಾಡಿಕೊಂಡು ಈ ರೀತಿಯಲ್ಲಿ ಸಾವನ್ನಪ್ತಾ ಇದ್ದಾರೆ. ಇನ್ನು ಸಿದ್ಧಾರ್ಥ್ ಶುಕ್ಲ ವಿಚಾರ ಹೇಳ್ತಾ ಹೋಗೋದಾದ್ರೆ, ಸಿದ್ಧಾರ್ಥ್ ಶುಕ್ಲ ಈ ಹಿಂದೆ ಬಾಲಿಕಾ ವಧು ಎನ್ನುವಂಥ ಸೀರಿಯಲ್ ಮೂಲಕ, ನಮ್ಮಲ್ಲಿ ಪುಟ್ಟಗೌರಿ ಮದುವೆ ಇತ್ತಲ್ಲ ಅದು ಬಾಲಿಕಾ ವಧು ಎನ್ನುವಂಥ ಸೀರಿಯಲ್ ಇತ್ತು, ಆ ಬಾಲಿಕಾ ವಧು ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಪಡೆದುಕೊಂಡಿದ್ರು. ಹಾಗೆ ಬಾಲಿವುಡ್ ಸಿನಿಮಾ
ಸಿನಿಮಾಗಳಲ್ಲೂ ಕೂಡ ಅಭಿನಯವನ್ನು ಮಾಡಿದ್ರು. ಈ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಶೋವರೆಗೆ ಬಂದಿದ್ರು. ಬಿಗ್ ಬಾಸ್ ಶೋನಲ್ಲಿ ಅವರು ಟ್ರೋಫಿಯನ್ನು ಎತ್ತಿಡುವಲ್ಲಿ ಕೂಡ ಯಶಸ್ವಿ ಆಗಿದ್ರು. ಬಿಗ್ ಬಾಸ್ ಶೋ ಮೂಲಕ ಪ್ರತಿ ಮನೆ ಮನೆಗೂ ಕೂಡ ತಲುಪಿದ್ರು. ಮೊದಲೇ ಬಾಲಿಕೋದು ಸೀರಿಯಲ್ ಮೂಲಕ ಇಡೀ ದೇಶಾದ್ಯಂತ ಪ್ರಸಿದ್ಧಿ ಪಡೆದಿದ್ರು. ಇನ್ನು ಬಿಗ್ ಬಾಸ್ನಿಂದ ಅಂತೂ ಇನ್ನೂ ಚೆನ್ನಾಗಿ ರೀಚ್ ಆಗಿಬಿಟ್ಟಿದ್ರು. ಸಲ್ಮಾನ್ ಖಾನ್ ಅವರಿಗೂ ಕೂಡ ಬಹಳ ಇಷ್ಟದ ವ್ಯಕ್ತಿ ಸಿದ್ಧಾರ್ಥ್ ಶುಕ್ಲಾ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟದ ವ್ಯಕ್ತಿ, ಹಾಗೆ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ರಂತೆ. ಇದೀಗ ಸಿದ್ಧಾರ್ಥ್ ಶುಕ್ಲಾವನ್ನು ಕಳ್ಕೊಂಡ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಸಹಜವಾಗಿಯೇ ದುಃಖಿತರಾಗ್ಬಿಟ್ಟಿದ್ದಾರೆ.